ಮುಂದಿನ ಜಿಲ್ಲೆ ಹಾವೇರಿ ಜಿಲ್ಲೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಬರದಿದೆ ಜಿಲ್ಲೆಯಲ್ಲಿ ವಿಧಾನಸಭೆ ಚುನಾವಣೆಗೆ ಇನ್ನು ಬಾಕಿ ವೋಟಿಂಗ್ ಆಗಿ ಕೌಂಟಿಂಗ್ ಆಗೋಗುತ್ತೆ ಮೇ ಇಪ್ಪತ್ತರ ಒಳಗೆ ನಾವೀಗ ಡಿಸೆಂಬರ್ ಅಂತ್ಯದಲ್ಲಿದ್ದೇವೆ ಏನ್ ಕರೆಕ್ಟಾಗಿ ಆಗಿ ನಾಲ್ಕು ಮೂರು ಹನ್ನೆರಡು ಪ್ಲಸ್ ಇಪ್ಪತ್ತು ನೂರ ನಲವತ್ತು ನೂರೈವತ್ತು ದಿನಕ್ಕೆ ರಿಸಲ್ಟ್ ಬಂದಿರುತ್ತೆ 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 ನೂರೈವತ್ತು ದಿನನೂ ಇಲ್ಲ ಇಲ್ಲ ಈ ಒಂದು ವಿಧಾನಸಭೆ ಚುನಾವಣೆ ಮುನ್ನ ಕಳೆದ ಒಂದು ವರ್ಷದ ನಡೆದಂತ ಬೈ ಎಲೆಕ್ಷನ್ ಅಲ್ಲಿ ನಾನು ಅಕ್ಕಿ ಆಲೂರ್ ಅಳಿಯ ಅಕ್ಕಿ ಆಲೂರ್ ಅಂದಾಗ್ಲೆ ಬೊಮ್ಮಾಯಿ ಅವ್ರಿಗೆ ಜನ ಓಟ್ ಶ್ರೀನಿವಾಸ್ ಮನೆ ಗೆಲ್ಸಿದ್ರು ಅದೊಂದು ಕಹಿ ಘಟನೆ ಅವ್ರಿಗೆ ಮುಂದೆ ಇದೆ ಇದೆ ಬ್ಯಾಗಲ್ಲಿ ಈಗ ಈ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕನ್ನ ಗೆಲ್ಲಿಸುವಂತ ಬಿಜೆಪಿ ನೂರ ಇಪ್ಪತ್ತು ಮೂವತ್ತು ಗೆಲ್ಸ ಹೊಣೆಗಾರಿಕೆ ಅವ್ರ ಮೇಲೆ ಇದೆ ಸೊ ನಾವು ಅದನ್ನ ಆಮೇಲೆ ಮಾತಾಡೋಣ ಎಲ್ಲಿ ಟೈಮ್ ಆಗಿಲ್ಲ ಸೊ ಹಾವೇರಿ ಒಟ್ಟು ಆರು ವಿಧಾನಸಭಾ ಕ್ಷೇತ್ರ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ನಾಲ್ಕರಲ್ಲಿ ಬಿಜೆಪಿ ಶಾಸಕರು ಎರಡರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಸೊನ್ನೆ ಕೆಪಿಜೆಪಿಯಿಂದ ಶಂಕರ್ ಗೆದ್ದಿದ್ರು ಅಲ್ಲಿ ಗೆದ್ದಿದ್ದಾರೆ ಹಿಂಗೆ ಕಳೆದ ತಿಂಗಳು ನವೆಂಬರ್ ಸರ್ವೆ ನಲ್ಲಿ ಎರಡರಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಅದರ್ಸ್ ಗೆಲುವು ಸಾಧಿಸ್ತಾರೆ ಅಂತಿತ್ತು ಮೊದಲಾದ ರಾಜಕೀಯ ಸನ್ನಿವೇಶದಲ್ಲಿ ಯು ಬಿ ಬಣಕರ್ ಬಿಜೆಪಿ ನ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ ಕ್ಷೇತ್ರ ಆನ್ಗಲ್ ಆನ್ಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವರ ಈಗ ಶಿವರಾಜ್ ಸಜ್ಜನ್ ಏನ್ ಬೈ ಎಲೆಕ್ಷನ್ ಸೋತಲ್ಲ ಅವರೇ ಬಹುತೇಕ ಕ್ಯಾಂಡಿಡೇಟ್ ಆಗಬಹುದು ಕಾಂಗ್ರೆಸ್ ಇಂದ ಇಂದಿ ಶಾಸಕ ಶ್ರೀನಿವಾಸ್ ಆಗಬಹುದು ವಿಚಾರ ಶಿವರಾಜ್ ಸಜ್ಜನ್ ಜೊತೆಗೆ ಶ್ರೀನಿವಾಸ ಸಂಸದ ಗದಗ ಹಾವೇರಿ ಸಂಸದ ಶಿವಕುಮಾರ್ ಉದಾಸಿ ಅವ್ರ ತಂದೆ ಕ್ಷೇತ್ರ ಮನೋಹರ್ ತಹಶೀಲ್ದಾರ್ ಶಿವಕುಮಾರ್ ಉದಾಸಿ ಎರಡು ಮೂರು ದಶಕಗಳ ಕಾಲ ಇಲ್ಲಿ ರಾಜಕಾರಣ ಮಾಡಿ ಮೂರು ದಶಕಗಳ ಕಾಲ ಮೇಲೆ ಸೊ ಹೇಳ್ತಾ ಇದ್ದಾರೆ ಬಟ್ ಶ್ರೀನಿವಾಸ್ ಮಾನೆ ಇನ್ನು ಬೇಜಾರಾಗಿಲ್ಲ ಜನಕ್ಕೆ ಮಾಡಿಲ್ಲ ಅಂತ ಏನಿಲ್ಲ ಬೈ ಗೆದ್ದಿರೋದು ಈ ಹಿಂದೆ ಸಾರ್ವತ್ರಿಕ ಚುನಾವಣೆ ಸೋತಾಗ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಹೆಸರು ಮಾಡ್ಕೊಂಡಿದ್ರು ಶಿವರಾಜ್ ಸಜ್ಜನ್ಗೆ ಹೋಲಿಕೆ ಮಾಡಿದಾಗ ಶ್ರೀನಿವಾಸ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇಲ್ಲಿ ಕಾಂಗ್ರೆಸ್ ಆನ್ಗಲ್ನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹ್ಮ್ ಕಡೆಗಳಿಗೆ ಬದಲಾಗಿ ಶಿವಕುಮಾರ್ ಉದಾಸಿ ಸಾಕು ನಂಗೆ ರಾಜಕಾರಣ ಅಂತ ಬರಬಹುದೇನೋ ಬಂದ್ರೆ ಟಿಕೆಟ್ ಕೊಡ್ತಾರೆ ಆಗ್ಬಹುದಾ ಕ್ಷೇತ್ರದಲ್ಲಿ ಈಗ ಉದಾಸಿನೇ ಇದ್ರ ತಾನೆ ವೈಲಕ್ಷನ್ ಆದಾಗ ಸತ್ತೋಗಿದ್ದು ಉದಾಸಿ ಶಿವಕುಮಾರ್ ಉದಾಸಿ ತಂದೆ ಸಿಎಂ ಉದಾಸಿ ತಾನೆ ಗೆಲ್ಸ್ಕೊಬೋದಿತ್ತಲ್ಲ ಶಿವಕುಮಾರ್ ಉದಾಸಿ ಬಸವರಾಜ್ ಬೊಮ್ಮಾಯಿ ಬೊಮ್ಮಾಯಿ ಜೊತೆ ನಾಲ್ಕೈದು ಜನ ಆ ಮಿನಿಸ್ಟ್ರಿಗಳು ಮಿನಿಸ್ಟರ್ಸ್ ಮುನ್ ರತ್ನಾ ಉದಾ ಇದ್ರು ಅಲ್ಲೇ ಜಾಂಡಾ ಓಡಿದ್ರು ಗೆಲ್ಲಾಕ ಆಗ್ಲಿಲ್ಲ ಗೆಲ್ಲಕ್ ಆಗ್ಲಿಲ್ಲ ನೋಡ್ಬೇಕು ಜನ ತುಂಬಾ ಪವರ್ಫುಲ್ ಹೆಂಗ್ ಬೇಕಾದ್ರು ಮಗ್ಸಾಗ್ತಾರೆ ರೊಟ್ಟಿ ಸಿದ್ದರಾಮಯ್ಯ ಎಲ್ಲ ಫುಲ್ ಬಂದು ಅಲ್ಲಿ ಜೋರಾಗಿ ಕ್ಯಾಂಪೇನ್ ಎಲ್ಲಾ ಮಾಡಿದ್ರಾಗ ಜಮೀನು ಸ್ವಲ್ಪ ಪ್ರಭಾವ ಜಾಸ್ತಿ ಇದೆ ಅಂತ ಕಾಣಸ್ತಿದೆ ಮಾಡಿದ್ರು ನೋಡ್ಬೇಕು ಹ್ಮ್ ಈ ಸರ ಒಬ್ರು ಡೈಲಕ್ಷನ್ಗೆಲ್ಲಾ ನಿಂತ್ಕೊಳಕ್ಕಲ್ಲ ಅವ್ರವ್ರದ್ದು ತೊಳಕೊಂಡ ಈಗ ಇನ್ನೂ ಹೋಯ್ತಾರ ಅಲ್ಲಿ ಎಸ್ ಎಸ್ ಮುಂದಿನ ಮುಂದಿನ ವಿಧಾನಸಭಾ ಕ್ಷೇತ್ರ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿಯವರು ಪ್ರತಿನಿಧಿಸುವ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಎಸ್ ಶಿಗ್ಗಾವಿಯಲ್ಲಿ ಬೊಮ್ಮಾಯಿಯವರ ಕ್ಯಾನಿಟ್ ಬಿಜೆಪಿಗೆ ಏನೋ ಕ್ಷೇತ್ರ ಬದಲಾವಣೆ ಮಾಡ್ತಾರಂತೆ ಹಾಗೆ ಹೀಗೆ ಅಂತ ತುಂಬಾ ರೂಮರ್ಸ್ ಎಲ್ಲಾ ಬರ್ತಾ ಇತ್ತು ಬಟ್ ಹಾಗೇನಿಲ್ಲ ಅದೇ ಕ್ಷೇತ್ರದಿಂದ ನಿನ್ನ ಸ್ಪರ್ಧೆ ಮಾಡ್ತಾರೆ ಬಸವರಾಜ ಬೊಮ್ಮಾಯಿಯವರು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಿಂದ ಅವರೇ ಬಿ ಜೆ ಪಿ ಅಭ್ಯರ್ಥಿ ಇನ್ನು ಕಾಂಗ್ರೆಸ್ಸಿಂದ ಸಾಕಷ್ಟು ಒಂದು ಹದಿಮೂರು ಅರ್ಜಿ ಹಾಕಿದಾರಂತೆ ನಾವು ಟಿಕೆಟ್ ಕೊಡಿ ಟಿಕೆಟ್ ಕೊಡಿ ಅಂತ ಅದೇನಪ್ಪ ಸಿ ಎಂ ವಿರುದ್ಧ ಟಿಕೆಟ್ ಕೊಡಿ ಅಂತ ಹದಿಮೂರು ಜನ ಅರ್ಜಿ ಹಾಕಿದಾರಂತೆ ಎಷ್ಟು ಧೈರ್ಯ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಅಜಂಫೀರ್ ಖಾದ್ರಿ ಆಮೇಲೆ ಎಸ್ ಎಸ್ ಶಿವಳ್ಳಿ ಸೋಮಣ್ಣ ಬೇವಿನ ಮರದ ಸೊ ಇವ್ರನ್ನ ನಾವು ಕನ್ಸಿಡರ್ ಮಾಡಿದ್ರೆ ಅಂದರೆ ಲೀಡಲ್ಲಿ ನಿಂತಕ್ಕಂಥ ನಾಯಕರು ನಮಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಹದಿಮೂರು ಜನ ಆ ಫ್ರೆಂಡ್ಸ್ ಇದ್ದಾರೆ ಸೊ ಇಲ್ಲಿ ಸದ್ಯಕ್ಕೆ ಬಸವರಾಜ್ ಬೊಮ್ಮೆಯವರೇ ಸ್ವಲ್ಪ ಸ್ಟ್ರಾಂಗ್ ಲೀಡ್ರು ಆ ಕ್ಷೇತ್ರಕ್ಕೆ ಸಿ ಎಮ್ ಆಗಿದ್ದಾರೆ ಸೊ ಆ ಕ್ಷೇತ್ರಕ್ಕೂ ಕೂಡ ಲೀಡ್ರಾಗಿ ಕಾಣಿಸ್ತದೆ ಸದ್ಯಕ್ಕೆ ಲೀಡ್ರಾಗ ಕಾಣಿಸ್ತಾರೆ ಜೊತೆಗೆ ಹಿಂದೆ ಅವರು ಸಿ ಎಂ ಆಗಕ್ಕೆ ಮುಂಚೆನೂ ನೀರಾವರಿ ಸಚಿವರಾಗಿದ್ದರು ಅದಾದಮೇಲೆ ಏನು ಹೋಮ್ ಆಗಿದ್ರು ಮಿನಿಸ್ಟರ್ ಆದಾಗಲೂ ಕೂಡ ಕೆಲವೊಂದಿಷ್ಟು ಅಲ್ಲಿ ಕಾರ್ಯಕ್ರಮಗಳನ್ನು ಕೆಲವೊಂದಿಷ್ಟು ನೀರಾವರಿ ಉದ್ಯೋಗ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅನ್ನೋ ಒಂದು ಪ್ಲಸ್ ಪಾಯಿಂಟ್ ಅವ್ರಿಗೆ ಇದ್ದಂತೆ ಕಾಣಿಸ್ತಿದೆ ಅದು ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ಪ್ರಭಾವಿ ಲೀಡ್ರು ಆ ಕ್ಷೇತ್ರಕ್ಕೆ ಕೊರತೆ ಅಂದ್ರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ ಹೀಗಾಗಿ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿವಿಯ ಡಿಸೆಂಬರ್ನ ಮೆಗಾ ಸರ್ವೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರೇ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ಸಿಎಂ ಬೊಮ್ಮಾಯಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಜಂಫಿರ್ ಖಾದ್ರಿ ವಿರುದ್ಧ ಮೂರು ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅಂತರ ಎಂಟರಿಂದ ಹನ್ನೆರಡು ಸಾವಿರ ಅದೊಂದು ದಾಟ್ಲಿಲ್ಲ ಈ ಬಾರಿ ಕೂಡ ಅಜಂಫೀರ್ ಖಾದ್ರಿ ಅವರು ಎಸ್ ಎಸ್ ಶಿವಳ್ಳಿ ಅವರು ಸೋಮಣ್ಣ ಬೇವಿನ ಮರದ ಸೇರಿದಂಗೆ ಹದಿಮೂರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಪ್ರಬಲ ಅಭ್ಯರ್ಥಿ ಕೊರತೆ ಬೊಮ್ಮಾಯಿ ಪರ ಅಂಡರ್ ಕರೆಂಟ್ ವರ್ಕ್ ಆಗ್ತದೆ ಬೊಮ್ಮಾಯಿ ಏನು ಅಂದ್ರೆ ನಿನ್ ಮುಸಲ್ಮಾನ ಬೇಡ ಅನ್ನಲ್ಲ ನಿನ್ ಕುರುಬ ಬೇಡ ಅನ್ನಲ್ಲ ಎಲ್ಲರನ್ನೂ ಕೂಡ ಸಮಾನವಾಗಿ ಕಂಡು ಸರ್ವ ಜನಾಂಗದ ಶಾಂತಿಯ ತೋಟ ಶಿಗ್ಗಾವಿ ಮಾಡ್ಕೊಂಡು ಕೆಲಸ ಮಾಡ್ತಾವ್ರೆ ಬಸವರಾಜ್ ಬೊಮ್ಮಾಯಿ ಅತ್ಯದ್ಭುತ ಶಾಸಕ ಸಚಿವರಾಗಿ ಓಕೆ ಸಿಎಂ ಆಗಿ ಅಲ್ಲ ಬೊಮ್ಮಾಯೋ ಎಸ್ ಆರ್ ಬೊಮ್ಮಾಯಿಯವರು ಅವರ ಮಗನ ಸಿಎಂ ಮಾಡಕ್ ಆಗ್ಲಿಲ್ಲ ಆದ್ರೆ ಎಸ್ ಆರ್ ಬೊಮ್ಮಾಯಿಯವರ ಮಗನನ್ನ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಮಾಡಿದ್ರು ಯಡಿಯೂರಪ್ಪ ಅವ್ರ ಮಗ ವಿಜಯಂದ್ರ ಮುಖ್ಯಮಂತ್ರಿ ಮಾಡ್ತಾರ ಬಿಡ್ತಾರ ಆ ಕಾಲ ಗೊತ್ತಿಲ್ಲ ಅವ್ರ ಕಡೆ ತನ್ನ ಪ್ರಾಬಲ್ಯ ಕಳ್ಕೊಂಡಿರ್ತಾರೆ ಬಟ್ ವಿಜಯಂದ್ರನ್ ಏನ್ ಯಾರೋ ತಳ್ಳೋ ಅವಶ್ಯಕತೆ ಇಲ್ಲ ಆಲ್ಸೋ ಕೇಪಬಲ್ ಪರ್ಸನ್ ಹ್ಮ್ ಏನೋ ಸ್ವಲ್ಪ ಆಚೆ ಲೂಟಿ ಮಾಡಿದ್ರು ಅದ್ ಮಾಡೋರು ಇದ್ ಮಾಡೋ ಆರೋಪ ಆರಾಪ ಎಲ್ಲರ ಮೇಲೆ ಎಸ್ ಆರ್ ಬೊಮ್ಮಾಯಿ ತನ್ನ ಮಗನನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಆದ್ರೆ ಎಸ್ ಆರ್ ಬೊಮ್ಮಾಯಿ ಮಗನನ್ನ ಇಡೀ ಮುಖ್ಯಮಂತ್ರಿ ದೇವೇಗೌಡರ ಮಗನ ಮುಖ್ಯಮಂತ್ರಿ ಆದ್ರು ತಡದ್ರು ತಡದ್ರು ಅಂತಾರೆ ಮಾಡಿದ್ರು ಅದಾಯ್ತು ಸೊ ಹಾಗೆ ನೋಡಿದ್ರೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ ರಾಜಕಾರಣಿಗಳ ಮುಖ್ಯ ಸಿಎಂ ಆದ್ರಲ್ಲ ಮಕ್ಕಳು ಮಕ್ಕಳು ಸಿಎಂ ಆದ್ರಲ್ಲ ಸಿ ಮುಖ್ಯಮಂತ್ರಿ ಆಗಿದವ್ರು ಮಕ್ಕಳು ಸಿಎಂ ಆದ್ರಲ್ಲ ಅದ್ರಲ್ಲಿ ಬೊಮ್ಮಾಯಿ ಒಂಥರ ವಿಶೇಷ ಎರಡನೇ ವಿಚಾರ ಈ ಕ್ಷೇತ್ರಕ್ಕೆ ಬಂದಾಗ ನಾನು ಆಗ್ಲಿ ಹೇಳದಲ್ಲ ಹಿಂದೆ ಬಂದ್ರೆ ಒದಿಯಲ್ಲ ಮುಂದೆ ಬಂದ್ರೆ ಆಯಲ್ಲ ಬಸಣ್ಣ ಬಸಣ್ಣ ಪ್ರೀತಿಯ ಬಸಣ್ಣ ಬಸಣ್ಣ ಒಬ್ಬ ಸಿಎಂ ಆಗನ್ರಿ ಆಗ್ಲಿ ಬಿಡಿ ಪೋಟಾ ನಮ್ ಕೆಲ್ಸ ಆಗ್ಬೇಕು ಈಗ ಇನ್ನೊಬ್ಬ ಗೆದ್ರೆ ಅಲ್ಲಿ ಖಾದ್ರಿನೋ ಶಿವಳ್ಳಿನೋ ಸೋಮಣ್ಣ ಬೇವಿನ ಮರದ ಗೆದ್ರೆ ಒಬ್ಬ ಜಸ್ಟ್ ಶಾಸಕ ಬೊಮ್ಮಾಯಿ ಗೆಲ್ಸ್ಬೇಕಾದ್ರೆ ನಮ್ಮ ಪ್ರತಿಷ್ಠೆ ಪ್ರತಿಷ್ಠೆ ಕ್ಷೇತ್ರದ ಮರ್ಯಾದಿನ ತರ ಬಂದ್ಬಿಟ್ಟಿದೆ ಅದು ಹೋಗ್ತಾ ಇದೆ ಮುಂದೆ ಬೊಮ್ಮಾಯಿ ಸಿ ಎ ಆರ್ ಬಸವರಾಜ ಬೊಮ್ಮಾಯಿ ಸಿ ಎಂ ಆಗೋದ್ರ ಬಗ್ಗೆ ಡೌಟ್ ಚಾನ್ಸೇ ಇಲ್ಲ ಇಡೀ ರಾಜ್ಯದಲ್ಲಿ ಬೊಮ್ಮಾಯಿ ಹಲೆಯಲ್ಲಿ ನೂರ ಇಪ್ಪತ್ತು ನೂರ ಮೂವತ್ತು ಗೆದ್ಕೊಂಡ್ ಬಂದ್ರೆ ಕೊಡಬಹುದೇನೋ ಕೊಟ್ಟರೆ ಕೊಟ್ಟರೆ ಗೊತ್ತಾಗತ್ತಲ್ಲ ಎಷ್ಟು ಸ್ಥಾನ ಬರುತ್ತೆ ಯಾರಿಂದ ಗೆದ್ರು ಯಾರಿಂದ ಗೆದ್ರು ಅನ್ನೋದು ಈಗ ಮಕ್ಕಳು ಒಳ್ಳೆ ಸ್ಕೋರ್ ಮಾಡಿದ್ರೆ ಅದು ಕನ್ನಡ ಮಿಶ್ರ ಪಾಠ ಸ್ಕೋರ್ ಬಂತ ಇದ್ ಬಂತ ಮಾರ್ಕ್ಸ್ ಮ್ಯಾಥ್ ಸಿಂಗ್ ಬಂತ ಸೈನ್ಸ್ ಬಂತ ನೋಡಲ್ರಿ ಹೌದು ಅದು ಆಮೇಲೆ ಎಲ್ರು ಬಿಜೆಪಿ ಮಾತಾಡ್ತಿರಲ್ಲ ಏನಿಲ್ಲ ಹ್ಮ್ ಅಮಿತ್ ಶಾ ಹದಿನೈದು ನಿಮಿಷ ಬಂದ ಹೋಗ್ತಾರೆ ಒಂದು ಅಲೆ ಬರುತ್ತೆ ಆಮೇಲೆ ಮೋದಿ ಬರ್ತಾರೆ ಒಂದ್ ನಾಲ್ಕೈದು ರಲ್ಲಿ ಮಾಡ್ತಾರೆ ಅಲೆ ಬರುತ್ತೆ ಅಂದ್ರೆ ಬಿಜೆಪಿ ಪ್ಲಸ್ ಆಗ್ಬಿಡುತ್ತೆ ಅವಾಗ ಅಂತ ಅಂದ್ರೆ ಇವ್ರ ಇವ್ರೆಲ್ಲ ಇದಾರಲ್ಲ ಸಿ ಎಮ್ ಮಂತ್ರಿಗಳು ಎಲ್ರು ನಮ್ಮಿಂದ ಅಲೆ ಬರುತ್ತೆ ನಾವು ಗೆಲ್ಸ್ತೀವಿ ಅಂತ ಯಾರು ಹೇಳ್ತಿಲ್ಲ ಅವರು ಅಮಿತ್ ಶಾ ಬರ್ತಾರೆ ಮೋದಿ ಬರ್ತಾರೆ ಅಮಿತ್ ಶಾ ಈಗ ಬರ್ತಾರೆ ತಾರೀಕು ಫುಲ್ ಟೈಟ್ ಸೆಕ್ಯೂರಿಟಿ ಅವ್ರ ನಾಯಕರಿಗೆ ಕೈ ಕೊಡಲ್ಲ ಒಂದು ಜಾಸ್ತಿ ಸೆಕೆಂಡ್ ಹಿಂಗ್ ಹಿಂಗ್ ಜನದ ಕೈ ಮುಟ್ಟಿ ಕಾಸು ಕೊಡೋದು ಯಾರು ಓಟಾಕಕ್ಕೆ ಅಮಿತ್ ಶಾ ಮಂಡ್ಯಕ್ಕೆ ಬರ್ತವ್ರಲ್ವಾ ಮೋದಿ ಮಂಡ್ಯಕ್ಕೆ ಬರ್ತಾರಲ್ವಾ ಬೇಡ ಮಂಡ್ಯಕ್ ಬಂದು ನಾಗಮಂಗ್ಳೂರ್ ತಿರ್ಸ್ಲಿ ಅವ್ರ ಹೆಲಿಕಾಪ್ಟರ್ನ ಫ್ಲೈ ನಿಧನ ಕಾರಗಳನ್ನ ಗೆದ್ ಬಿಡ್ತಾರ ಬಿಜೆಪಿಯವರ ಗೆದ್ಬಿಡ್ತಾರ ಅಮಿತ್ ಶಾ ಅರ್ಕಲ್ಗೋಡ್ಗೆ ಹಚ್ಚರ್ ಬರ್ಬೋದು ಅರ್ಕಲ್ಗೂಡ್ ಗೆಲ್ಲದ್ ಕಷ್ಟ ನರೇಂದ್ರ ಮೋದಿ ಮಂಡ್ಯದಲ್ಲಿ ಬೇಕಾದ್ರೆ ಮಂಡ್ಯ ವಿಧಾನಸಭಾ ಕ್ಷೇತ್ರ ಮದ್ದೂರು ವಿಧಾನಸಭಾ ಕ್ಷೇತ್ರ ಚಾನ್ಸಸ್ ಕೆಆರ್ ಪೇಟೆ ಚಾನ್ಸಸ್ ಸೊ ಹಿಂಗೆ ಇದನ್ ಈಸಿ ಟಾಸ್ಕ್ ಅನ್ಕೋಟಾರ ನಾನು ಅದನ್ನೇ ಹೇಳಿದಲ್ಲ ಯಾವಾಗ್ಲೂ ಹೇಳ್ತಿರ್ತೀನಿ ಮೋದಿ ಕನಕ್ಪುರಕ್ಕೆ ಅಂತ ಪ್ರಚಾರ ಮಾಡಿದ ತಕ್ಷಣ ಕನಕ್ಪುರದಲ್ಲಿ ಬಿಜೆಪಿ ಗೆಲ್ಲತ್ತಾ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಮಂಡ್ಯಗೆ ಬರ್ತಾ ಇದ್ರು ಅಮಿತ್ ಶಾ ಮೋದಿ ಬರ್ತಾರೆ ಏಳು ವಿಧಾನಸಭಾ ಕ್ಷೇತ್ರ ಇದೆ ಏಳರಲ್ಲಿ ಒಂದು ಐದನ್ನ ಗೆಲ್ಲುವ ಒಂದು ಟಾರ್ಗೆಟ್ ನಮ್ಗೆ ಅಂತ ನಾನು ಮಂಡ್ಯದವನು ಮದ್ದೂರವನು ಮದ್ದೂರು ವಿಧಾನಸಭಾ ಕ್ಷೇತ್ರ ಮಂಡ್ಯ ವಿಧಾನಸಭಾ ಕ್ಷೇತ್ರ ಕೆ ಆರ್ ಪೇಟೆ ಕೆ ಆರ್ ಪೇಟೆ ಈ ಮೂರ್ ಬಗ್ಗೆ ಏನಾದ್ರೂ ಕನ್ಸಿಟ್ಕೋಬಹುದು ಏನಾದ್ರು ಸ್ವಲ್ಪ ಇವ್ರು ಜಾಸ್ತಿ ಜಾದು ಮಾಡಿ ಮೇಲ್ಕೋಟೆ ಒಂದು ಆಟ ಆಡ್ಕಂಡು ಶ್ರೀರಂಗಪಟ್ಟಣ ಆಟ ಮಳವಳ್ಳಿ ಹಿಂಗೆ ಇದಾಗಲ್ಲ ಆಗಲ್ಲ ಆದ್ರೂ ಏನಾರ ನಿಜವಾಗಿಯೂ ನಾನು ನಿಜವಾಗಿ ಯಾವಾಗ್ಲೂ ಹಿಂಗೆ ಗೃಹ ಸಚಿವ ಅಮಿತ್ ಶಾ ಅಂತ ಕರೆಯಲ್ಲ ಚಾಣಕ್ಯ ಗೃಹ ಸಚಿವ ಅಮಿತ್ ಶಾ ಅಂತ ಕರಿತೀನಿ ಮಂಡ್ಯದಲ್ಲಿ ಇವ್ರೇನಾರ ಐದ್ ಐದ್ರೆ ಐದ್ ಗೆದ್ರೆ ನಾನು ನನ್ನ ಜೀವಮಾನದಲ್ಲಿ ನನ್ನ ಜೀವಮಾನದಲ್ಲಿ ನೀವು ಓದೋವರೆಗೂ ಅಮಿತ್ ಶಾ ಅವ್ರನ್ನ ಸಂಬೋಧಿಸೋದೇನ್ ಗೊತ್ತಾ ಚಾಣಾಕ್ಯ ಗೃಹ ಸಚಿವ ಅಮಿತ್ ಶಾ ಗೃಹ ಸಚಿವ ದಿನ ಚೇಂಜ್ ಆದ್ಮೇಲೆ ಅದನ್ನ ಬೇರೆ ಹೇಳ್ತೀನಿ ಯೆಸ್ ಚಾಣಾಕ್ಯ ಪದ ನಾನು ಮಿಸ್ ಮಾಡಲ್ಲ ಮಿಸ್ ಮಾಡಲ್ಲ ಮಂಡ್ಯ ಜಿಲ್ಲೆ ಏಳರಲ್ಲಿ ಐದಿದ್ರೆ ನಾಲ್ಕರ ಓಲಿ ಬಿಡು ಹು ನಾಲ್ಕಾದರೂನು ಬೇಡ ಮೂರ್ ಗೆಲ್ಸ್ಲಿ ಹು ಮೂರು ಗೆದ್ರೆ ನಾನು ಇನ್ನು ಮುಂದೆ ಯಾವಾಗ್ಲೂ ಹೇಳ್ತೀನಿ ಚಾಣಾಕ್ಯ ಗೃಹ ಸಚಿವ ಅಮಿತ್ ಶಾ ಅವರು ಅವ್ರೆಲ್ಲ ಬೇರೆ ಕಡೆ ಓದು ಏನೋ ಮಾಡ್ತಿರೋ ಅದನ್ನ ಹೇಳ್ತೀನಿ ಅದಾದ್ರೆ ನೋಡೋಣ ಆಗಾದ್ರೆ ಇವರು ಚೆನ್ನಾಗಿ ಭೂಮಿ ಗುಜರಾತ್ ಅಲ್ಲಿ ಬೆಳೆ ಬೆಳ್ಕೊಂಡ್ ಬಂದವ್ರೆ ವೀಕ್ ಆಗಿರೋ ಕಾಂಗ್ರೆಸ್ ಮುಂದೆ ಆಪ್ ಬಂದಾಗಿ ಆಪ್ ಇಡ್ತು ಕಾಂಗ್ರೆಸ್ ಗೆದ್ಕ ಬಂದ್ರು ಇಲ್ಲಿ ಹಳೆ ಮೈಸೂರಲ್ಲಿ ಬಿಜೆಪಿಯ ಸನ್ನಿವೇಶ ಆಪ್ ಸನ್ನಿವೇಶ ಉತ್ತರ ಕಾಂಗ್ರೆಸ್ ಜೆಡಿಎಸ್ ಇವರು ಬೆಳೆ ಬೆಳೆದಿರೋದು ಫಲವತ್ತಾಗಿರೋ ಭೂಮಿಲಿ ಖಮಾನ್ ಅದೇ ಇವರು ಇವರ ಸೂಪರ್ ಸ್ಟಾರ್ ಸಂಸದ ಬೆಂಗಳೂರು ಮೈಸೂರು ಮಾಡುವಂತ ಸಂಸದ ಪ್ರತಾಪ್ ಸಿಂಹ ಅವರು ಹುಣಸೂರು ಚಾಮುಂಡೇಶ್ವರಿ ನರಸಿಂಹರಾಜ ಗೆಲ್ಸ್ಗೆ ಬರ್ಲಿ ರಾಜಕೀಯ ಮೋದಿ ಅವರೂರಲ್ ಅವ್ರವರೇ ಹುಲಿಗಳು ಅವರೂರಲ್ ಅವರೇ ಹುಲಿಗಳು ಇಂಪಾಸಿಬಲ್ ಯಾಕೆ ಶಿಗ್ಗಾವಿಗೆ ಬರೋಣ ಶಿಗ್ಗಾವಿಯಲ್ಲಿ ಡೆವಲಪ್ಮೆಂಟ್ ರಾಜಕಾರಣ ಮಾಡಿದಂತ ಬೊಮ್ಮಾಯಿ ಅವರು ಉತ್ತಮ ಶಾಸಕರಾಗಿ ಆಯ್ಕೆ ಆಗ್ತಾರೆ ಗೋಚರ ಮುಂದಿನ ಕ್ಷೇತ್ರ ಕ್ಷೇತ್ರ ಹಾವೇರಿ ಎಸ್ ಸಿ ಕ್ಷೇತ್ರ ಕ್ಷೇತ್ರದಲ್ಲಿ ನೆಹರು ಓಲೇಕರ್ ಬಿಜೆಪಿ ಶಾಸಕರು ನೆಕ್ಸ್ಟ್ ಅವ್ರಿಗೆ ಟಿಕೆಟ್ ಅಂಡ್ ಕಾಂಗ್ರೆಸ್ ಇಂದ ರುದ್ರಪ್ಪ ಅಮ್ಮಿ ಹಾಗೆ ಹಿರಡ್ ಜಿಲ್ಲಾಧ್ಯಕ್ಷ ಕೂಡ ಕೇಳ್ತಾ ಇದ್ದಾರೆ ಅಂಡ್ ಜೆಡಿಎಸ್ ಇಂದ ತುಕಾರಾಮ್ ಮಾಳಗಿ ಅಂಡ್ ಕಾಂಗ್ರೆಸ್ ಇಲ್ಲಿ ಒಂದು ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂದ್ರೆ ರುದ್ರಪ್ಪ ಅಮ್ಮಣಿ ಜನಗಳ ಜೊತೆ ಸ್ಪಂದನೆ ಮಾಡ್ತಾರೆ ಚೆನ್ನಾಗಿ ಅನ್ನೋ ಕಾರಣಕ್ಕೋಸ್ಕರ ನೆಹರು ಓಲೇಕರ್ ಅವರಿಗೆ ನೆಗೆಟಿವ್ ಒಂದಷ್ಟು ಅಂಶಗಳಿದೆ ಸೊ ಹಾವೇರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಏನ್ ಫ್ಯಾಕ್ಟರ್ ಅಲ್ಲಿ ಕಾಂಗ್ರೆಸ್ ನಾನು ಅಲ್ಲಿ ಹೋಗಿದ್ದೆ ಹ್ಮ್ ರಸ್ತೆಗಳಾಗ್ಬಹುದು ಕನೆಕ್ಟಿಂಗ್ ರೋಡ್ ಗಳಾಗ್ಬಹುದು ಬೇರೆ ಬೇರೆ ವಿಚಾರ ಆಗ್ಬಹುದು ಆ ವಿಚಾರ ಬಹಳ ಹಿಂದೆ ಉಳಿದಿದೆ ಆಮೇಲೆ ಇದು ದಲಿತನೋ ವಾಲ್ಮೀಕಿ ಸಮುದಾಯನೋ ಮತ್ತೊಬ್ಬರು ಮಗದೊಬ್ಬರು ಆ ಕ್ಷೇತ್ರಗಳ ರಾಜಕೀಯ ಒಂದು ಅವಕಾಶಕ್ಕೊಂದು ಆದಿ ನಮ್ಮ ಸಂವಿಧಾನವನ್ನ ಪದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿ ಎಷ್ಟೋ ದಲಿತ ನಾಯಕರು ಅದ್ಭುತವಾಗಿ ಆಳ್ವಿಕೆ ಮಾಡವ್ರೆ ನೆಹರು ಓಲೇಕರ್ ಅವರು ಸಿಕ್ಕ ಅವಕಾಶ ಮಾಡ್ಕೊಳ್ಳಲಿಲ್ಲ ಹ್ಮ ಹೆಸರಿಗಷ್ಟೇ ಜಾತಿಗಳು ಹ್ಮ್ ಅವರ ಬುದ್ಧಿವಂತಿಕೆ ಪ್ರಬುದ್ಧತೆ ಶೋ ಮಾಡ್ಬೇಕಲ್ಲ ಸಾಧ್ಯ ಸಿಎಂ ಅವರ ಜಿಲ್ಲೆನಪ್ರೇರಿ ಸಿಎಂ ಉದಾಹರಣೆ ಕೊಟ್ಟು ಯಾಕಂದ್ರೆ ಈಗ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ರಾಮನಗರ ಸ್ವಲ್ಪ ಜಿಲ್ಲೆ ಮಾಡ್ಕೊಂಡ್ರು ಏನೋ ಕೊಟ್ಟರು ಡೆವಲಪ್ ಮಾಡ್ರು ಈಗ ಬಸವರಾಜ್ ಬಸವರಾಜ್ ಬೊಮ್ಮೆಯ ಬೊಮ್ಮಾಯಿ ಅವರು ಸಿಎಂ ಆದ್ಮೇಲೆ ಹ್ಮ್ ಪ್ರತಿದಿನ ಒಬ್ಬೊಬ್ಬ ಶಾಸಕನ ಕರೆದು ನಿಮ್ ಮೂರ್ ಕಷ್ಟ ಏನು ನಿಮ್ ಕ್ಷೇತ್ರದ ಕಷ್ಟ ಏನು ಅಂತ ಕೇಳಬಿಟ್ಟಿರ ಬಿಜೆಪಿ ಎರಡು ರೌಂಡ್ ರೌಂಡ್ ಆಗಿರೋದು ಮೀಟಿಂಗ್ ಸಂಜೆ ಸಂಜೆ ಆದ್ರೆ ಸಾಕು ಬರೀ ಸುಧಾಕರ್ ಸೆಲೆಕ್ಟೆಡ್ ಮಿನಿಸ್ಟರ್ ಮೀಟಿಂಗ್ ಮಾಡ್ತಾರೆ ಈಗ ಗೊತ್ತಾ ಬೇರೆ 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 ಬಿಟ್ಬಿಟ್ರು ಅಟ್ಲೀಸ್ಟ್ ಅವ್ರ ಜಿಲ್ಲೆಗೆ ಏ ನಮ್ ಜಿಲ್ಲೆನಪ್ಪ ಇದು ನನ್ ಒಂದ್ ಚಾನ್ಸ್ ಸಿಕ್ಕಿದೆ ನನ್ ಜಿಲ್ಲೆನ ಹಿಂಗ ಮಾಡೋಣ ಕನ್ಸಿರುತ್ತೆ ಒಬ್ಬೊಬ್ರು ಕನ್ಸಿರುತ್ತೆ ನನ್ನ ಜಿಲ್ಲೆ ಹಿಂಗ್ ಮಾಡ್ಬೇಕು ಅಂತ ಅವ್ರ ನಂಗೆ ಮಾಡೋದಾಗಿತ್ತಲ್ಲ ಇವರು ಚಾನ್ಸ್ ಅದನ್ನ ಹೇಳ್ತೀನಿ ಬಸವರಾಜ್ ಬೊಮ್ಮಾಯಿ ಅವರು ಇವತ್ತು ಡಿಸೆಂಬರ್ ನಾನು ಇವತ್ತು ಬಿಜೆಪಿ ಶಾಸಕ ಪ್ರೀತಂ ಟೈಮ್ ಕೊಟ್ಟಿದ್ದೀನಿ ಬಂದವ್ರು ಎರಡವರ ನನ್ನ ಹತ್ರ ಎಲ್ಲಾನು ಕೂತು ಮಾತಾಡಿ ಏನಿದ್ರು ಮಾಡ್ಕೊಂಡು ಹೋಗ್ಬಹುದು ಏನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹಂಗ್ ಮೀಟಿಂಗ್ ಮಾಡ್ಕೊಂಡ್ ಬಂದಿದ್ರು ಆಗಿರೋದು ರಾಜ್ಯದಳಾಗ ಹೋಗ್ಲಿ ಆವೇರಿದಾಗ ಮಾಡಿರೋದೇ ಡೌಟ್ ಅದಾಗಲ್ಲ ಅಧಿಕಾರ ಸಿಗುವ ಮುನ್ನ ಅಭಿವೃದ್ಧಿಯ ಜಪ ಮೇಲೆ ಅನುಭವಿಸಬೇಕು ಅನ್ನೋದು ಆಟ ಏನು ಮಾಡಕ್ಕಾಗಲ್ಲ ಸದ್ಯಕ್ಕೆ ಹಾವೇರಿ ಕಾಂಗ್ರೆಸ್ ಪರವಾಗಿದೆ ಮುನ್ನಡೆಯಾಗಿದೆ ಎಷ್ಟು ಮುಂದಿನ ಕ್ಷೇತ್ರ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಬ್ಯಾಡಗಿಯಲ್ಲಿ ಬಿಜೆಪಿಯ ವಿರೂಪಾಕ್ಷಪ್ಪ ಬಳ್ಳಾರಿ ಅವರು ಸಿಟಿಂಗ್ ಎಮ್ ಎಲ್ ಎ ಸೊ ಅವ್ರಿಗೆ ಟಿಕೆಟ್ ಸಿಗ್ಬೋದು ನನಗೆ ಟಿಕೆಟ್ ಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ ಬಹುಶಃ ಅವರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಬಿಜೆಪಿಯಿಂದ ಇನ್ನು ಕಾಂಗ್ರೆಸ್ನಿಂದ ಬಸರಾಜ್ ಶಿವಣ್ಣನವರ್ ಮತ್ತು ಎಸ್ ಆರ್ ಪಾಟೀಲ್ ಸೊ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಎಸ್ ಆರ್ ಪಾಟೀಲ್ಗೆ ಟಿಕೆಟ್ ಕೊಡಬಹುದಾ ಇಲ್ವಾ ಅನ್ನೋ ಒಂದು ಚರ್ಚೆ ಆಗ್ತಿದೆ ಜೊತೆಗೆ ಬಸವರಾಜ್ ಶಿವಣ್ಣನವರು ಕೂಡ ಇಲ್ಲಿ ತುಂಬ ಸ್ಟ್ರಾಂಗ್ ಆಸ್ಪಡೆಂಟ್ ಆಗಿದ್ದಾರೆ ಸೊ ಇದ್ದಾರೆ ಯಾರಿಗೆ ಟಿಕೆಟ್ ಕೊಡುತ್ತೆ ಅಂತ ನೋಡಬೇಕು ಬಟ್ ಈ ಕ್ಷೇತ್ರ ಒಂದು ರೀತಿ ಈ ಕ್ಷಣಕ್ಕೆ ಇದೇನು ಬಸರಾಜ್ ಯಶವಣ್ಣ ಅವರು ಎಕ್ಸ್ ಎಮ್ ಎಲ್ ಹದಿಮೂರಲ್ಲಿ ಗೆದ್ದಿದ್ರು ಕಾಂಗ್ರೆಸ್ಸಿಂದ ಹಾಗಾಗಿ ಅವ್ರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಲೆಕ್ಕಾಚಾರದ ಕ್ಷೇತ್ರದಲ್ಲೇ ಇದ್ದಾರೆ ನೋಡೋಣ ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ಬಟ್ ವಿಶ್ವಾಕ್ಷ ಬಳ್ಳಾರಿ ವಿರುದ್ಧದ ಸ್ವಲ್ಪ ಅಲೆ ಇದ್ದಂತೆ ಕಾಣಿಸ್ ಕ್ಷೇತ್ರದಲ್ಲಿ ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಈ ಕ್ಷಣಕ್ಕೆ ಕರ್ನಾಟಕ ಟಿ ಡಿಸೆಂಬರ್ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ತ ಅಲ್ಲಿ ಮುನ್ನಡೆಯ ಪಡ್ಕೊಂಡಿದೆ ಶಿವ ಬ್ಯಾಡಗಿ ವಿಧಾನಸಭಾ ಕ್ಷೇತ್ರ ಬಸವರಾಜ್ ಚೂಡಣ್ ವರ್ಸಸ್ ಎಸ್ ಆರ್ ಪಾಟೀಲ್ ಇಬ್ರು ಕೂಡ ಟಿಕೆಟ್ ಹಾಕಿದ್ರು ಕಾಂಗ್ರೆಸ್ನಲ್ಲಿ ಇಲ್ಲ ಬಸವರಾಜ್ ಶುಣ್ಣವ್ರು ಟಿಕೆಟ್ ಹೆಚ್ಚು ಕಮ್ಮಿ ಅವ್ರಿಗೆ ಅಗತ್ಯ ಆಗುತ್ತೆ ಕಾಂಗ್ರೆಸ್ ಕೂಡ ಮುನ್ನಡೆಯಲ್ಲಿದೆ ಕಾರಣ ನೀವು ನೀವ್ ಹೇಳ್ತಿದ್ರಲ್ಲ ಬಸವರಾಜ ಬೊಮ್ಮಾಯಿ ಸಿಎಂ ಆಗಿ ಕರ್ನಾಟಕ ಆಗಿದ್ರ ಬಂದು ಅಟ್ ಲೀಸ್ಟ್ ಕುಮಾರ್ ಸ್ವಾಮಿ ಅವರ ಟೈಪ್ ಅವ್ರ ಹಳೆ ಮೈಸೂರಿಗೆ ಕಾನ್ಸಂಟ್ರೇಟ್ ಮಾಡ್ತಿದ್ರಲ್ಲ ಮಂಡ್ಯ ಆಗ್ಯ ರಾಮ್ನಗರ್ ಅಷ್ಟ್ ಮಾಡಿದ್ರೆ ಆಗಿರೋದು ಬೊಮ್ಮಾಯಿ ಮಾಡ್ಲಿಲ್ಲ ಹ್ಮ್ ವಿಶಾಲ ಹೃದಯದ ಬೊಮ್ಮಾಯಿ ಅವರು ವಿಶಾಲ ಹೃದಯದಲ್ಲಿ ಬರೀ ಚರ್ಚೆ ಮಾಡ್ಕೊಂಡು ಕಾಲಹರಣ ಮಾಡ್ರು ಅಂತ ತಪ್ಪೇನಿಲ್ಲ ಬೊಮ್ಮಾಯಿ ಅವ್ರಿಗಿದ್ದಂತ ಗೆ ಏನೋ ಮಾಡಬಹುದಾಗಿತ್ತು ಎಜುಕೇಟೆಡ್ ವೆಲ್ ಎಜುಕೇಟೆಡ್ ಬೊಮ್ಮಾಯಿ ಅವರು ಮಾಡಬಹುದಾಗಿತ್ತು ಮಾಡಲಿಲ್ಲ ಒಂದು ಅವಕಾಶ ಸಿಕ್ಕಿತ್ತು ಗುಜರಾತ್ ಅಲ್ಲಿ ಹಿಂಗೆ ಪಟೇಲ್ ಅವ್ರಿಗೆ ಅವಕಾಶ ಸಿಕ್ತು ಸಿಎಂ ಕಡೆಗಳಲ್ಲಿ ಪಟೇಲ್ ಭೂಪೇಂದ್ರ ಪಟೇಲ್ ಅವರು ಬಳಸ್ಕೊಂಡ್ರು ಬಟ್ ಇಲ್ಲಿ ಬೊಮ್ಮಾಯಿ ಅವರು ಬಳಸ್ಕೊಳ್ಳಿಲ್ಲ ಯಾರು ಈಗ ಕುಮಾರ್ ಸ್ವಾಮಿ ಫಸ್ಟ್ ಟೈಮ್ ಟೂ ತೌಸಂಡ್ ಫೋರ್ ಫೋರ್ ಅಲ್ಲಿ ಗೆದ್ದಾಗ ಎಂ ಎ ಅವ್ರು ಸಿಎಂ ಆದ್ಮೇಲೆ ಗೊತ್ತಾಗಿದ್ದು ಅದ್ಭುತವಾದ ಮನುಷ್ಯ ಒಳ್ಳೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋ ಮುನ್ನ ಸಚಿವರಾಗಿದ್ರಷ್ಟೇ ಸಿಕ್ಕ ಅವಕಾಶವನ್ನ ಬಳಸಿಕೊಂಡು ಬೆಳೆದಿದ್ರೆ ಇವ್ರನ್ನ ನೀವು ಜನತಾ ದರ್ಶನ ಮಾಡಬೇಡಿ ಶಾಸಕನ ಇಬ್ಬರನ್ನ ಕರೆದು ಒಂದ್ ಜಿಲ್ಲೆಯವರು ಬಿಜೆಪಿ ಈ ಬಿಜೆಪಿ ಸರ್ಕಾರ ಬಿಜೆಪಿ ಎಂ ಎಲ್ ಎ ಕರೆದು ಕೆಲಸ ಕಾರ್ಯ ಮಾಡಿಕೊಡ್ತಾರೆ ಮಾಡ್ಕೊಡ್ಲಿ ಬಿಜೆಪಿ ನಿಲ್ಲೋರ್ನ ಸೋತವ್ರನ್ನ ಕರೆದು ಮೀಟಿಂಗ್ ಮಾಡ್ಬೇಕು ಮಾಡಿದ್ರ ಮಾಡಲಿಲ್ಲ ಹಾಗಾಗಿ ಎಲ್ರು ಲೀಡರ್ ಆಗಕ್ ಸಾಧ್ಯ ಇಲ್ಲ ನಾನು ಕೂಡ ಕೆಲವೊಂದು ರಾಜಕಾರಣಿ ಅಂತ ಎಲ್ರ ಲೀಡರ್ ಅಂತ ಕರಿಯಲ್ಲ ಲೀಡರ್ ಕೆಪಾಸಿಟಿ ಅಂದ್ರೆ ಎಲ್ರು ಜೊತೆ ಕರ್ಕೊಂಡು ಹೋಗೋನ್ ಲೀಡರ್ ಕೈಲಿ ಆಗ್ಲಿಲ್ಲ ಆಗ್ತಾ ಇಲ್ಲ ಈಗ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಹಿರೇಕೆರೂ ಬಿಸಿ ಬಿಸಿ ರಾಜಕಾರಣದ ಚರ್ಚೆ ಬಿಸಿ ಪಾಟೀಲ್ ಬಿಜೆಪಿ ಅಭ್ಯರ್ಥಿ ಆಗ್ತಾರೆ ಸಚಿವರು ಅವರು ಕೂಡ ಅಂಡ್ ಬಿಜೆಪಿ ಲೇ ಇದ್ದಂತಹ ಯೋಬಿ ಬಣಕರ್ ಪಕ್ಷಾಂತರ ಮಾಡಿ ಕಾಂಗ್ರೆಸ್ ಸೇರ್ಕೊಂಡವ್ರೆ ಟಿಕೆಟ್ ಭರವಸೆಯೊಂದಿಗೆ ಕಾಂಗ್ರೆಸ್ ಸೇರಿದ್ದಾರೆ ಅಂಡ್ ಬನಿಕೋಡ್ ಒಂದ್ ಸ್ವಲ್ಪ ಕೋಪದಲ್ಲಿ ಇದ್ದಾರೆ ಜೊತೆ ಇಚ್ಛೆ ಪಾಟೀಲ್ ಭೇಟಿ ಜೆ ಮಾಡೋರು ಎಸ್ ಇಂದ ಜಯಾನಂದ ಜಾವಣನ್ ಇದೆ ಇಲ್ಲಿ ಯು ಬಿ ಬಣಕರ್ ಎಮ್ ಎಲ್ ಬಿಜೆಪಿ ಇಂದ ಆಮೇಲೆ ಕೆಜೆಪಿ ಸಿ ಪಾಟೀಲ್ ಬಂದಾಗ ಅವ್ರ ಚುನಾವಣೆಗೆ ಎಗ್ಲು ಕೊಟ್ಟರು ಬಾರಿ ಅಂತ ಗೆಲ್ಸಿದ್ರು ಬಟ್ ರಾಜಕಾರಣದ ಇದೆಯಲ್ಲ ಈಗ ಉದಾಹರಣೆಗೆ ನೀವ್ ಎಮ್ ಎಲ್ ಎ ಇದ್ರಿ ನಾನ್ ಸೋತಿದ್ದೆ ನನ್ ಪಾರ್ಟಿ ನೀವು ಬಂದ್ರಿ ಪಾರ್ಟಿ ಎಲ್ಲ ಸರ್ಕಾರ ಅನ್ಬಿಟ್ಟು ನಾನು ನಿಮ್ ಕೆಲಸ ಮಾಡ್ದೆ ನೆಕ್ಸ್ಟ್ ಚುನಾವಣೆ ಯಾಕೆ ನಾನು ಮಾಡ್ಬೇಕು ನಿಮ್ ಮತ್ತೆ ನಾನು ಎಮ್ ಎಲ್ ಎ ಆಗಕ್ಕಿಲ್ವಾ ಅನ್ನೋ ಮನೋಭಾವನೆ ಇಲ್ಲಿ ಬಂತು ಹಾಗಾಗಿ ಹೋಗಿದ್ದಾರೆ ಯಾಕ್ ನಾನು ಸ್ಯಾಕ್ರಿಫೈಸ್ ಮಾಡಬೇಕು ಹೌದು ಯಾಕ್ ನಾನು ಮಾಡಬೇಕು ಅನ್ನೋದು ಅವ್ರ ಇದು ಹೋಗಿ ಅವ್ರ ಇಮೇಲ್ ಎಲ್ ಸಿ ಎಮ್ ಎಲ್ ಸಿ ಮಾಡಿದ್ರೆ ಆಗಿರೋದು ಬಟ್ ಕೆಲವರು ಮಾಡಿದ್ರು ಓಡಾಡ್ಬಿಡ್ತಾರೆ ಮಾಡಿದ್ರು ಓಡಾಡ್ಬಿಡ್ತಾರೆ ಬಟ್ ಇಲ್ಲಿ ಈಗ ಎಲ್ರು ಕೂಡ ವೋಟ್ ಶಿಫ್ಟ್ ಆಗಿಲ್ಲ ಯು ಬಿ ಬಣಕಾರ ಹಿಂದೆ ಇತ್ತಲ್ಲ ಯು ಬಿ ಪಣಕರ್ ಗೆಲ್ತಾ ಇದ್ದು ಪಾರ್ಟಿಯಿಂದ ಗೆದ್ರಲ್ಲ ಕೆಜೆಪಿಯಿಂದ ಗೆದ್ದಾಗ ಯಡಿಯೂರಪ್ಪ ಅವ್ರದ್ದು ಹಿಂದಿನ ಓಟ್ ಶಕ್ತಿ ಅವ್ರದ್ದು ಸೇರಿ ಬಿಜೆಪಿ ಬಿಜೆಪಿಯಿಂದ ಹಿಂದುತ್ವದ ಮತ ಇದು ಶಿಕಾರಿಪುರಕ್ಕೆ ಸೇರಿದಂಗೆ ಹೊಂದ್ಕೊಂಡಂತ ಕ್ಷೇತ್ರ ಕ್ಷೇತ್ರ ಇಲ್ಲಿ ಸೊ ಇಲ್ಲಿ ಬಣಕಾರನ ಬಹುತೇಕ ಬೆಂಬಲಿಗರು ಆಗಿದ್ದಾರೆ ಬಟ್ ಇನ್ನೂ ಹಲವು ಜನ ಬಿಜೆಪಿ ಉಳುಕೊಂಡಿದ್ದಾರೆ ಸೊ ಈ ಕಾರಣ ಸೊ ಈ ಹಿನ್ನೆಲೆ ಈಗಲೂ ಸಹ ಹಿರೇಕೆರೂರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಎಸ್ ಇನ್ನು ಮುಂದಿನ ವಿಧಾನಸಭಾ ಕ್ಷೇತ್ರ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರ ರಾಣೆಬೆನ್ನೂರಲ್ಲಿ ಈಗ ಅಲ್ಲೂ ಕೂಡ ಒಂದು ರೀತಿ ರೋಚಕವಾದಂತೆ ಕಾಣಿಸ್ತಾ ಇದೆ ಯಾಕಂದರೆ ಈ ಹಿಂದೆ ಶಂಕರ್ ಪಕ್ಷೇತರ ಅಭ್ಯರ್ಥಿ ಆಗಿದ್ದರು ಅದಾದ ನಂತರ ಅವರು ಅನರ್ಹ ಆದ ನಂತರ ಮತ್ತೆ ಬೈ ಎಲೆಕ್ಷನ್ ಆಯಿತು ಅರುಣ್ ಕುಮಾರ್ ಬಿ ಜೆ ಪಿಯಿಂದ ಟಿಕೆಟ್ ಪಡೆದು ಗೆದ್ರಲ್ಲಿ ಅರುಣ್ ಕುಮಾರ್ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಈಗ ಮತ್ತೆ ಆರ್ ಆರ್ ಶಂಕರ್ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ನನ್ನನ್ನು ಒಂದು ರೀತಿ ಅನರ್ಹ ಮಾಡಿ ಇದು ಕಡೆ ಮುಂದ್ರೆಯೂ ಕೊಡಲಿಲ್ಲ ಅಂದ್ಬಿಟ್ಟು ಬೈಕ್ ಬಂದಂತೆ ಬೈಕ್ ಓಡಾಡ್ತಾ ಇದ್ದಾರೆ ಬಿ ಜೆ ಪಿಗರನ್ನು ಬಿ ಜೆ ಪಿಯಲ್ಲಿ ಇದ್ರು ಕೂಡ ಈಗ ಸೊ ಹಾಗಾಗಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಆರ್ ಶಂಕರ್ ಮತ್ತು ಅರುಣ್ ಕುಮಾರ್ ಸಿಟ್ಟಿಂಗ್ ಎಮ್ ಎಲ್ ಎ ಇನ್ನು ಕಾಂಗ್ರೆಸ್ ಬಂದರೆ ಪ್ರಕಾಶ್ ಕೋಳಿವಾಡ್ ಸೊ ಕೆ ಬಿ ಕೋಳಿವಾಡರ ಮಗ ಸೊ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇನ್ನು ಜೆ ಡಿ ಎಸ್ ಮಂಜುನಾಥ್ ಗೌಡರ್ ಜೆ ಡಿ ಎಸ್ಗಾಗಿ ಜೆ ಡಿ ಎಸ್ನ ಟಿಕೆಟ್ ಕೇಳ್ತಿದ್ದಾರೆ ಇನ್ನು ಪಕ್ಷೇತರು ಕೂಡ ತುಂಬ ಜನ ಇದಾರೆ ಈ ಒಂದು ಕ್ಷೇತ್ರದಲ್ಲಿ ಪ್ರಕಾಶ್ ಹುರ್ಡಿಕಟ್ಟೆ ಆಮೇಲೆ ಸಂತೋಷ್ ಕುಮಾರ್ ಇವರೆಲ್ಲ ಟಿಕೆಟ್ ಕೇಳ್ತಾ ಇದ್ದಾರೆ ನೋಡ್ಬೇಕು ಯಾರು ಇವರೆಲ್ಲ ಪಕ್ಷೇತರು ಅದು ಬಿಟ್ಟರೆ ಮಂಜುನಾಥ್ ಗೌಡರ್ ಜೆ ಡಿ ಎಸ್ ಪ್ರಕಾಶ್ ಕೋಳಿವಾಡ್ ಕಾಂಗ್ರೆಸ್ ಬಿ ಜೆ ಪಿಯಿಂದ ಅರುಣ್ ಕುಮಾರ್ ಮತ್ತು ಆರ್ ಶಂಕರ್ ಇಬ್ಬರು ಇದ್ದಾರೆ ಸೊ ಈ ಕ್ಷೇತ್ರ ಸದ್ಯಕ್ಕೆ ಸೊ ಕನ್ನಡಕ ಟಿ ವಿಯ ಡಿಸೆಂಬರ್ ತರ ಪ್ರಕಾರ ಬಿ ಜೆ ಪಿಗೆ ಆಗುವ ಚಾನ್ಸಸ್ ಇದೆ ಯಾಕಂದ್ರೆ ಪ್ರಕಾಶ್ ಕೋಳಿವಾಡ್ಗೆ ಹಿಂದೆ ಅವರ ಇನ್ನು ಕೆ ಬಿ ಕೋಳಿವಾಡಿದ್ರು ಅವ್ರು ಸ್ವಲ್ಪ ಜನಮಾನಸವಾಗಿ ತುಂಬ ಪ್ರಭಾವಿಯ ಪ್ರಭಾವಿ ನಾಯಕರಾಗಿದ್ದರು ಕೆ ಬಿ ಕೋಳಿವಾಡ್ ಅವ್ರಿಗಿದಷ್ಟು ಪ್ರಭಾವ ಪ್ರಸಿದ್ಧಿ ಪ್ರಕಾಶ್ ಕೋಳಿವಾಡ್ಗೆ ಇಲ್ಲ ಸೊ ಇಂದು ಇದೆ ಬಿ ಜೆ ಪಿಗೆ ಪ್ಲಸ್ ಆಗ್ಬೋದು ಜೊತೆಗೆ ಪಕ್ಷೇತರರು ಜಾಸ್ತಿ ಆದಷ್ಟು ಬಿಜೆಪಿಗೆ ಇಲ್ಲಿ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಹಾಗಾಗಿ ಬಿಜೆಪಿಗೆ ಈ ಕ್ಷೇತ್ರ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಶಿವೋ ಆರ್ ಶಂಕರ್ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ವಿ ನಾವು ಕೆಲವೊಂದು ವಿಚಾರದಲ್ಲಿ ಶಾಸಕ ಹೋಯ್ತು ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಮುಂದ್ ರಾಜೀನಾಮೆ ಅತಂತ್ರಪ್ಪ ಈಶ್ವರಪ್ಪ ಬೇರೆ ಕಣಕ್ಕೆ ರಾಜೀನಾಮೆ ಇವ್ರು ಯಾವ ಐದಾರು ಸ್ಥಾನ ಒಂದು ಒಂದು ವರ್ಷದಿಂದ ಖಾಲಿ ಉಳಿಸಿಕೊಂಡ್ ಕುತವರಲ್ಲ

ಒಂದ್ ಸರಿಯಾಗಿ ಇವ್ರಿಗೆ ಕ್ಯಾಬಿನೆಟ್ ನ ವಿಸ್ತರಣೆ ಮಾಡಿ ನಡ್ಸಕ್ ಇರುವಂತ ಹೈಕಮಾಂಡ್ ಹಣ್ಣು ಮಾಡಕ್ ಸರ್ಕಾರ ನಡೆಸ್ತಾರ ಇವರು ಆರ್ ಶಂಕರ್ ಈಗ ನೀವು ಕಳ್ತನ ಮಾಡ್ಕೊಂಡ್ ಬಂದ್ರಿ ಹೌದು ಕಳ್ತನ ದುಡ್ಡಲ್ಲಿ ಮನೆ ನಡೀತಾ ಇದೆ ಕಳ್ತನ ಮಾಡ್ಕೊಂಡ್ ಕಳ್ಳ ಅಂತ ಆಚಕ ಹಾಕ್ತಿರಿ ತಿಂತ ಕಳ್ತನ ದುಡ್ಡು ದುಡ್ಡು ಅದ ತಂದೊಂಡು ಕಳ್ಳ ಅಂತ ಆಚಕೆ ಹಾಕ್ತಿರಿ ಮಾಜಿ ಶಾಸಕ ಅವ್ನಿಗೆ ಯಾಕೆ ಮಿನಿಸ್ಟರ್ ಮಾಡ್ಬೇಕು ಅಂತ ಯೋಗೇಶ್ವರ್ನ ಎಮ್ ಸರ್ಕಾರ ಸರ್ಕಾರ ತರಕೆ ಮಾಜಿ ಶಾಸಕ ಯೋಗೇಶ್ವರ್ ಬೇಕಾಗಿತ್ತು ಆದ್ರೆ ಮಿನಿಸ್ಟರ್ ಆಗಕ್ಕೆ ಬೇಡ ಮಾಜಿ ಶಾಸಕ ಸರ್ಕಾರ ಇವ್ರು ಬರಕ್ಕೆ ಶಂಕರ್ ಬರಬೇಕಾಗಿತ್ತು ಆದ್ರೆ ಅವರು ಬೇಡ ಅಂದೇನು ಆಗಲ್ಲ ಏನಿದು ಬಿಜೆಪಿ ಅವ್ರ ಲಾಜಿಕ್ ಯಾರು ಗೋವಾ ಇಡ್ತಾವ್ರೆ ಕ್ಯಾಬಿನೆಟ್ ನ ವಿಸ್ತರಣೆ ಮಾಡಿಸ್ಕೊಳ್ಳಕ್ಕೆ ಕೆಪಾಸಿಟಿ ಇಲ್ಲ ಸಿಎಂಗೆ ಕ್ಯಾಬಿನೆಟ್ ನ ವಿಸ್ತರಣೆ ಮಾಡಿ ಸರ್ಕಾರ ನಡೆಸುವಂತ ತಾಕತ್ ಐಕಮಾಂಡ್ ಇಲ್ಲ ಇಷ್ಟು ದಿನ ಖಾಲಿ ಉಳಿಸ್ಕೊಂಡು ಕೂತವ್ರೆ ಕರ್ನಾಟಕ ಜನ ಬಕ್ರಗಳ ಕೋವಿಡ್ ಓಕೆ ಕಾರಣ ಸಚಿವ ಸ್ಥಾನ ಅನ್ನೋದು ಯಾಕೆ ಖಾತೆಗಳ ಹಂಚಿಕೆ ಯಾಕೆ ಸಮಾಧಾನ ಮಾಡಾಕ ಜನಗಳ ಸೇವೆ ಮಾಡಾಕ ಸಮಾಧಾನ ಮಾಡಕ್ಕೆ ಸರ್ಕಾರ ನಡ್ಸಕ್ಕೆ ಇವರೆಲ್ಲ ಮತ್ತೇನೋ ಸರ್ಕಾರವನ್ನು ಸುವರ್ಣಮಯಿ ಈಗಲೇ ಅವಕಾಶ ಸಿಕ್ತ ಏನ್ ಮಾಡ್ತಾರೋ ಗೊತ್ತಿಲ್ಲ ಇನ್ನು ಮುಂದಕ್ಕೆ ಏನ್ ಮಾಡ್ತಾರೆ ಹಾವೇರಿ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಮೆಗಾ ಸರ್ವೇ ಬಿಜೆಪಿ ಮೂರರಲ್ಲಿ ಎಲ್ಲೆಲ್ಲಿ ಶಿಗ್ಗಾವಿನಲ್ಲಿ ಹಿರೇಕೆರೂರ್ನಲ್ಲಿ ರಾಣೆಬೆನೂರಲ್ಲಿ ಹಾಗೆ ಹಾನಗಲ್ನಲ್ಲಿ ಹಾವೇರಿಯಲ್ಲಿ ಬ್ಯಾರಿಗೆಯಲ್ಲಿ ಕಾಂಗ್ರೆಸ್ ನೋಡೋ ಕಾಯ್ದುಕೊಂಡಿದೆ ಮೂರಲ್ಲಿ ಬಿಜೆಪಿ ಮೂರಲ್ಲಿ ಕಾಂಗ್ರೆಸ್ ಪ್ರತಿ ತಿಂಗಳು ಟ್ರೆಂಡ್ ಚೇಂಜ್ ಆಗ್ತಿರತ್ತೆ ಆಚೆ ಈಚೆ ಇಲ್ಲಿರೋ ಎಲ್ಲಾ ಕ್ಷೇತ್ರದಲ್ಲಿ ನೋಡಿದ್ರೆ ನಾವು ಸ್ವಲ್ಪ ಬೊಮ್ಮಾಯಿ ಆಚೆ ಈಚೆ ಉಳಿದಾಡ್ಕೊಂಡು ರಿಸಲ್ಟ್ ತಗೋಬಹುದು ಉಳಿದ ಕ್ಷೇತ್ರಗಳಲ್ಲಿ ಮತ್ತೆ ಮಾನ್ಯದು ಓಕೆ ಇನ್ನು ಆರು ಕ್ಷೇತ್ರದಲ್ಲಿ ನಾಲ್ಕು ಕ್ಷೇತ್ರದಲ್ಲಿ ಹತ್ತ ಹತ್ಲ ಕಡೆ ಇತ್ಲ ಕಡೆ ಏನಾರ ಆಗ್ಬಹುದು ಬಟ್ ಫೈನಲಿ ಇದು ಹಾವೇರಿ ஜெல்ல டிசம்பர் திங்க கர்நாடக டிவி மெகா சவாய்